ನಮಸ್ಕಾರ ಶ್ರೀ ಬಸವ ಟಿವಿಯ ಸಮಸ್ತ ವೀಕ್ಷಕರಿಗೂ ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮದಲ್ಲಿ ಜೀವನ ಶೈಲಿಯ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಖ್ಯಾತಿಯ ಚಿಕಿತ್ಸಕರು ಹಾಗೂ ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರೂ ಆದಂಥ ಡಾಕ್ಟರ್ ಕೃಷ್ಣ ಗುರುಜಿಯವರು ಬಂದಿದ್ದಾರೆ. ಬನ್ನಿ, ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿಯವರೇ, ನಿಮಗೆ ನಮಸ್ಕಾರ. ನಮಸ್ಕಾರ. ಗುರುಜಿಯವರೇ, ಹಿಂದಿನ ಕಂತುಗಳಲ್ಲಿ ನೀವು ವೀಕ್ಷಕರ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ತಿಳಿಸ್ಕೊಡ್ತಾ ಇದ್ರಿ, ಹಾಗೆ ಕೆಲವೊಂದು ಪ್ರಶ್ನೆಗಳನ್ನು ಮುಂದುವರಿಸೋಣ ಅನ್ನೋದು ಅಭಿಪ್ರಾಯ. ಗುರುಜಿ, ನೀವು ಹಿಂದಿನ ಕಂತುಗಳಲ್ಲಿ ಉಪವಾಸದ ಬಗ್ಗೆ ಹೇಳ್ತಾ ಹೋಗಿದ್ರಿ. ಉಪವಾಸ ಅಂದರೆ ಏನು, ಅದನ್ನು ಎಷ್ಟು ದಿನ ಮಾಡಬೇಕು, ಯಾವ ರೀತಿ ಉಪವಾಸ ಒಳ್ಳೆಯದು, ಅದರಿಂದ ಅಸಿಡಿಟಿ ಆಗಲ್ವಾ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋರು ಹೇಗೆ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಇವತ್ತು ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಉಪವಾಸ ಅಂತಕ್ಕಂಥದ್ದು ಮೂಲಭೂತವಾಗಿ ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದಂತಹ ಒಂದು ಕ್ರಮ. ಉಪವಾಸ ಅಂದರೆ ಲಿವ್ ನೆಕ್ಸ್ಟ್ ಟು ಗಾಡ್, ಅಂದರೆ ದ ಸೋರ್ಸ್ ಎನರ್ಜಿ ಆಲ್ಮೈಟಿ ಏನನ್ನು ನಾವು ಗುರುತಿಸ್ತೇವೆ ಅದರ ಜೊತೆಗೆ ಅದರ ಪಕ್ಕದಲ್ಲೇ ವಾಸವಾಗಿರ್ತಕ್ಕಂಥದ್ದು ಅನ್ನೋದು ಒಂದು ರೀತಿ ಅರ್ಥ. ಮೂಲಭೂತವಾಗಿ ನಾವು ಅದನ್ನು ಲೌಕಿಕವಾಗಿ ತಗೊಂಡಿರ್ತಕ್ಕಂಥ ಉಪವಾಸ ಅಂದರೆ ಏನು ತಿಂದೇ ಇರೋದು ಅಂತ. ಏನೂ ತಿನ್ನದೇ ಇರೋದು ಅಂದ ತಕ್ಷಣ ಇಲ್ಲಿ ಮುಸುರೆ ಪದಾರ್ಥ ತಿನ್ನಬಾರದು, ಅದರ ಬದಲು ಒಂದಷ್ಟು ಉಪ್ಪಿಟ್ಟು ಅವಲಕ್ಕಿ ಹಣ್ಣು ಇತ್ಯಾದಿಗಳನ್ನು ಒಂದಷ್ಟನ್ನು ತಿಂದು ನೀವು ಮೂಲಭೂತವಾಗಿ ಏನು ಒಂದು ಆಹಾರವನ್ನು ಉಪಯೋಗಿಸ್ತಿರ್ತೀರ ಅದರ 4ರಷ್ಟು ಸೇವನೆ ಮಾಡೋದನ್ನು ಉಪವಾಸ ಅಂತ ಬೇಕಾದಷ್ಟು ಜನ ಅದನ್ನು ತಪ್ಪು ಕಲ್ಪನೆಯಲ್ಲಿ ಇವತ್ತು ಹೊಂದ್ಕೊಂಡಿರ್ತಕ್ಕಂಥದ್ದು ಸಹಜ. ಪ್ರಪ್ರಥಮವಾಗಿ ಉಪವಾಸ ಯಾಕಿರಬೇಕು, ಹೇಗಿರಬೇಕು, ಯಾವ ಯಾವ ಪೇಷಂಟ್ಗಳು ಯಾವ ಕ್ರಮದಲ್ಲಿ ಉಪವಾಸವನ್ನು ಅಳವಡಿಸ್ಕೋಬೇಕು ಅನ್ನೋದನ್ನು ನೋಡೋದಕ್ಕೆ ಮುಂಚೆ ಉಪವಾಸ ಅಂತಕ್ಕಂಥದ್ದು ಏನಕ್ಕೆ ಬೇಕು ಅಂತಂದರೆ, ನೋಡಿ, ಬೆಳಿಗ್ಗೆಯಿಂದ ಕೆಲಸ ಕಾರ್ಯಗಳಲ್ಲಿ ದೇಹ ಮನಸ್ಸನ್ನು ತೊಡಗಿಸ್ಕೊಂಡಿರ್ತೀರ, ರಾತ್ರಿ ಆದಂತಹ ಸಂದರ್ಭದಲ್ಲಿ ದೇಹ ಮನಸ್ಸು ಎರಡಕ್ಕೂ ವಿಶ್ರಾಂತಿ ಬೇಕು, ಅದಕ್ಕೋಸ್ಕರವಾಗಿ ನಿದ್ದೆ ಮಾಡ್ತೀರ. ಕೆಲಸಗಳಿಗೆ ಹೋಗ್ತಕ್ಕಂಥವ್ರು ಅವರು ಡೇ ಶಿಫ್ಟ್ ಮಾಡಲಿ ನೈಟ್ ಶಿಫ್ಟ್ ಮಾಡಲಿ ಯಾವುದೇ ಒಂದು ಶಿಫ್ಟಲ್ಲಿ ತೊಡಗಿಸ್ಕೊಂಡ್ರು ಸಾಮಾನ್ಯವಾಗಿ ಒಂದು 8 ಗಂಟೆಗಳ ಕಾಲ ಕೆಲಸವನ್ನು ಮಾಡ್ತಾರೆ, ಅದಾದ ನಂತರ ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊತಾರೆ, ಆ ಕೆಲಸದಿಂದ ವಿಶ್ರಾಂತಿಯನ್ನು ಪಡೆದಿರ್ತಾರೆ. ಸತತವಾಗಿ ನೀವು TV ಅಥವಾ ಸಿನಿಮಾವನ್ನು ನೋಡೋಕ್ಕಾಗಲ್ಲ, ಕಣ್ಣಿಗೆ ಸುಸ್ತಾಗುತ್ತೆ, ಅದಕ್ಕೆ ಒಂದು ವಿಶ್ರಾಂತಿ ಬೇಕು ಇತ್ಯಾದಿ ಒಂದೊಂದು ಅಂಗಾಂಗಗಳು ಸಹ ವಿಶ್ರಾಂತಿಗೆ ಯೋಗ್ಯವಾಗಿದೆ ಮತ್ತು ಅವಶ್ಯಕತೆ ಇದೆ. ಅಂತಹ ಒಂದು ವ್ಯವಸ್ಥೆಯನ್ನು ಭಗವಂತನ ಸೃಷ್ಟಿ ಇರತಕ್ಕಂಥ ಈ ದೇಹ ಪಡೆದಾಗ ಜೀರ್ಣಾಂಗಗಳಿಗೆ ವಿಶ್ರಾಂತಿಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಆದರೆ ಆಹಾರ ಪದ್ಧತಿ ನಾವು ಸರಿಯಾದ ಕ್ರಮದಲ್ಲಿ ನಾವು ಇಟ್ಕೊಂಡ್ಬಿಟ್ರೆ ಉಪವಾಸ ಬೇಕಾಗದೇ ಇಲ್ಲ. ಆದರೆ ಕೆಲವರು ತಿಂದರೆ ತಿಂದೇ ಬಿಡ್ತಾರೆ 3, 4, 5, 6 ಸರಿ, ಇಲ್ಲ ಅಂತಂದರೆ ತಿನ್ನದೇ ಇಲ್ಲ, ಬಿಸ್ನೆಸ್ಸು, ಟೆನ್ಷನ್ನು, ಇನ್ಯಾವುದು ಆಫೀಸು, ಫೈಲ್ಸ್ ನೋಡಬೇಕು, ಏನಾದ್ರು ಒಂದು ಕಾರಣಗಳನ್ನು ಇಟ್ಕೊಂಡು ಇನ್ನೊಂದಷ್ಟು ಜನ ಏನು ಮಾಡ್ತಾರೆ, ಹಲವಾರು ಸರಿ ಕಾಫಿ ಟೀಗಳನ್ನು ಸೇವನೆ ಮಾಡ್ತಕ್ಕಂಥದ್ದು, ಇಲ್ಲ ಅಂದರೆ ಧೂಮಪಾನ ಮಾಡ್ತಕ್ಕಂಥದ್ದು, ಒಂದು ಏನೋ ಒಂದು ಬ್ರೇಕ್ ಬೇಕು, ಊಟ ಮಾಡೋಷ್ಟು ಕಾಲಾವಕಾಶ ಇಲ್ಲ ಅಂದ್ಕೊಂಡು ಇತ್ಯಾದಿ ಅಭ್ಯಾಸಗಳನ್ನು ಚಟಗಳನ್ನಾಗಿ ಪರಿವರ್ತನೆ ಮಾಡಿಕೊಂಡು ಕೂತಿರ್ತಕ್ಕಂಥದ್ದು ಒಂದು ವರ್ಗ ಇದೆ. ಹೀಗೆ ಮಾಡಿಕೊಂಡು ಯಾವುದೇ ಒಂದು ಕ್ರಮವನ್ನು ನೀವು ಪರ್ಯಾಯವಾಗಿ ಉಪಯೋಗಿಸಿದರೂ ಅದು ನೇರವಾಗಿ ಜೀರ್ಣಾಂಗಕ್ಕೆ ಪರಿಣಾಮವನ್ನು ಬೀರುವುದರಿಂದ ಜೀರ್ಣಾಂಗದ ವ್ಯವಸ್ಥೆಯಲ್ಲಿ ರಸಗಳ ಉತ್ಪಾದನೆಯಲ್ಲಿ ಏರುಪೇರಾಗುತ್ತೆ. ಆ ಏರುಪೇರಾಗಿದ್ದು ನಿಮ್ಮ ದೇಹ ತಡೆಯುವಂಥ ಸಾಮರ್ಥ್ಯವನ್ನು ಹೊಂದಿದರೆ ಸರಿ, ಇಲ್ಲ ಅಂದರೆ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುತ್ತೆ. ಇದು ಮೂಲಭೂತವಾಗಿ ಆಗ್ತಕ್ಕಂಥದ್ದು. ಬೆಳಿಗ್ಗಿನ ತಿಂಡಿಯನ್ನು ಸರಿಯಾದ ಪ್ರಮಾಣದಲ್ಲಿ ನಿಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಸಂಪೂರ್ಣವಾಗಿ ತೆಗೆದುಕೊಂಡು ನಂತರದ ಆಹಾರವನ್ನು ಅತ್ಯಂತ ಕನಿಷ್ಠ ಪ್ರಮಾಣದಲ್ಲಿ ಸೇವನೆ ಮಾಡುವಂಥ ಅಭ್ಯಾಸವನ್ನು ಇಟ್ಟುಕೊಂಡು ಅತೀ ಮುಖ್ಯವಾಗಿ ರಾತ್ರಿ ಆಹಾರವನ್ನು ತುಂಬ ಕಡಿಮೆ ತಿಂದು ರಾತ್ರಿ ತಿನ್ನುವುದಕ್ಕೂ ಮಲಗುವುದಕ್ಕೂ 2 ಗಂಟೆಗಳ ಕಾಲ ಅಂತರವನ್ನು ನೀವು ಕಾಯ್ದುಕೊಂಡು ಬಂದಿದ್ದೇ ಆದರೆ ವ್ಯವಸ್ಥೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಿಂದಿನ ಕಾಲದಲ್ಲಿ ಸೂರ್ಯ ಹುಟ್ಟೋ ಹೊತ್ತಿಗೆ ಎದ್ದು ದೈನಂದಿನ ಚಟುವಟಿಕೆಗಳನ್ನೆಲ್ಲ ಮುಗಿಸ್ಕೊಂಡು ಅವರ ಕೆಲಸ ಕಾರ್ಯಗಳಿಗೆ ಅವರು ತೊಡಗಿಸ್ಕೊತಾ ಇದ್ರು.
ಮೈ ಮುರಿದು ಕೆಲಸ ಮಾಡ್ತಾಯಿದ್ರು. ಮಧ್ಯಾಹ್ನ ನೇರವಾಗಿ ಆಹಾರವನ್ನು ತಗೊಳ್ತಾಯಿದ್ರು. ಆನಂತರ ಮತ್ತೆ ಸಂಜೆ ಬಂದಾಗ ಸೂರ್ಯಾಸ್ತದ ಸಂದರ್ಭದಲ್ಲಿ ಒಂದು ಆಹಾರವನ್ನು ತಗೊಳ್ತಾಯಿದ್ರು. ಎರಡು ಆಹಾರ ಗ್ಯಾರಂಟಿ ಆಗೋದು ಸಾಕು, ವಿಶ್ರಾಂತಿಗೆ ಜಾರ್ತಾಯಿದ್ರು. ಸಂಪೂರ್ಣವಾಗಿ ದೇಹಕ್ಕೆ ಮನಸ್ಸಿಗೆ ಒಳ್ಳೆಯ ವಿಶ್ರಾಂತಿ ಸಿಗ್ತಾ ಇತ್ತು. ದೇಹನು ಶ್ರಮದಿಂದ ಕೆಲಸ ಮಾಡಿರ್ತಕ್ಕಂಥ ಒಂದು ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಬೆಳಗ್ಗೆ ಹೊತ್ತು ಎರಡು ಹೊತ್ತು ಆಹಾರವನ್ನು ಚೆನ್ನಾಗಿ ತಗೊತಾ ಇದ್ರು. ಒಂದೊತ್ತುಂಡವ ಯೋಗಿ, ಎರಡೊತ್ತುಂಡವ ಭೋಗಿ, ಮೂರೊತ್ತುಂಡವ ರೋಗಿ, ನಾಲ್ಕೊತ್ತುಂಡವನು ಹೊತ್ಕೊಂಡು ಹೋಗಿ. ಇದು ಮುಂಚಿನಿಂದ ಹಿರಿಯರು ಹೇಳ್ತಾ ಬಂದಿರತಕ್ಕಂಥ ಮಾತು. ಎರಡು ಹೊತ್ತು ತಿಂತಕ್ಕಂಥದ್ದೇ ಭೋಗ ಜೀವನ. ಇಲ್ಲಿ ಮೂರು ಹೊತ್ತು ಅಂತಕ್ಕಂಥದ್ದು ಕನಿಷ್ಠವಾಗ್ಬಿಟ್ಟಿದೆ. ಅದು ಪಟ್ಟಣ ಪ್ರದೇಶದಲ್ಲಂತೂ ಮೂರು ಹೊತ್ತು ಅನ್ನೋದು ತುಂಬ ಸಾಮಾನ್ಯವಾಗಿರ್ತಕ್ಕಂಥ ವಿಚಾರ. ಎಷ್ಟೋ ಜನಕ್ಕೆ ಉಪವಾಸ ಅಂದರೆ ಏನು ಅಂತಕ್ಕಂಥದ್ದು ತುಂಬ ದೊಡ್ಡ ಪ್ರಶ್ನೆ ಆಗಿದೆ. ಏನಕ್ಕೆ ಅಂದರೆ ಅವರು ಬೆಳಗ್ಗೆ ತಿಂಡಿಗೂ ಮಧ್ಯಾಹ್ನದ ಊಟಕ್ಕೂ ಮಧ್ಯ ಬೇಕಾದಷ್ಟು ಸಣ್ಣ ಪುಟ್ಟ ಸ್ನ್ಯಾಕ್ಸು ಅದು ಇದು ಚಿಪ್ಸು ಪೂರಿ ತಿಂತಕ್ಕಂಥದ್ದು ಅವ್ರಿಗೆ ಅರ್ಧ ಗಂಟೆಗೆ ಒಂದು ಗಂಟೆಗೆ ಅದು ಲೋಡ್ ತಿಂದು 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 ಅಭ್ಯಾಸ ಆಗ್ಬಿಟ್ಟು ಉಪವಾಸ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ. ತಿಂದೆ ಸುಮ್ಮನಿರೋದು ಅನ್ನೋದು ಯಾವಾಗ ಅಂದಾಗ ನಿದ್ದೆ ಮಾಡಬೇಕಾದ್ರೆ ಮಾತ್ರ, ಅಥವಾ ಮುದ್ದದಲ್ಲಿ ಎಚ್ಚರಾದರೆ ಅವಾಗಲೇನಾದ್ರು ತಿಂದ್ಬಿಟ್ಟು ಮಲಗೋರು ಇದರೇನೋ ಗೊತ್ತಿಲ್ಲ. ಈ ರೀತಿ ಆದಾಗ ಜೀರ್ಣಾಂಗ ಹೇಗೆ ತಡೆಯುತ್ತೆ? ಆ ಜೀರ್ಣಾಂಗಕ್ಕೆ ಸಂಪೂರ್ಣ ವಿಶ್ರಾಂತಿಯನ್ನು ಬಲವಂತವಾಗಿ ಕೊಟ್ಟು ಅದನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವಂತಹ ಕ್ರಮವನ್ನು ಉಪವಾಸ ಅನ್ಬೋದು. ಇಷ್ಟೊಂದು ನಾವು ವಿವರಣೆಗಳನ್ನು ಉಪವಾಸಕ್ಕೆ ಇಟ್ಟುಕೊಂಡು ಈಗ ಉಪವಾಸ ಮಾಡೋದು ಹೇಗೆ, ಏನಕ್ಕೆ ಮಾಡಬೇಕು ಅಂತಾರೆ ನೋಡಿ. ಯಾವುದೇ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗೋದಕ್ಕೆ ನಾವು ಅವಕಾಶ ಕೊಡದಲೇ ಮೇಲಿಂದ ಮೇಲೆ ಆಹಾರವನ್ನು ಕೊಡ್ತಾ ಇದ್ದರೆ ಜೀರ್ಣಾಂಗ ಏನು ಮಾಡುತ್ತೆ, ಅರ್ಧಂಬರ್ಧ ಜೀರ್ಣವಾಗಿರ್ತಕ್ಕಂಥ ಆಹಾರವನ್ನು ಮುಂದಕ್ಕೆ ತಳ್ತಾ ಬರುತ್ತೆ. ಹೊಸ ಆಹಾರದ ಮೇಲೆ ಪ್ರಯೋಗವನ್ನು ಮಾಡ್ತಾ ಬರುತ್ತೆ, ರಸಗಳ ಉತ್ಪಾದನೆ ಅದರ ಮೇಲೆ ಕೆಲಸ ಮಾಡ್ತಾ ಬರುತ್ತೆ. ಹಳೆ ಆಹಾರ ಅಪೂರ್ಣವಾಗಿ ಜೀರ್ಣವಾದಂಥ ಆಹಾರ ಮುಂದಕ್ಕೆ ತಳ್ಳಲ್ಪಟ್ಟರೆ ಅದು ಶಕ್ತಿಯಾಗಿ ಪರಿವರ್ತನೆ ಹೊಂದಲ್ಲ, ಸಂಪೂರ್ಣವಾಗಿ ತ್ಯಾಜ್ಯವೂ ಆಗಲ್ಲ, ದೊಡ್ಡ ಕರುಣದಲ್ಲಿ ಅದು ಇಕ್ಕಟ್ಟಲ್ಲಿ ಸಿಕ್ಕಾಕ್ಕೊಂಡು ಒದ್ದಾಡತ್ತೆ, ಮಲಬದ್ಧತೆಗೆ ಕಾರಣವಾಗುತ್ತೆ. ಮಲಬದ್ಧತೆಯಿಂದ ಆಹಾರ ಆ ಒಂದು ದೊಡ್ಡ ಕರುಣದಲ್ಲಿ ಗುದದ್ವಾರದ ಭಾಗದಲ್ಲಿ ಕೊಳಿತಾ ಬರುತ್ತೆ. ಕೊಳತಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾಗಳ ಉತ್ಪತ್ತಿನೇ ಆಗುತ್ತೆ. ಬ್ಯಾಕ್ಟೀರಿಯಾಗಳ ಉತ್ಪತ್ತಿನೇ ಆಗಿದ್ದು ಹಲವಾರು ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಇಷ್ಟು ಕೆಲಸಗಳು ಮೇಲಿಂದ ಮೇಲೆ ಆಹಾರ ಹಾಕೋದ್ರಿಂದ ಆಗುತ್ತೆ. ಹಾಗೆ ಬೊಜ್ಜು ಕೂಡ ಬರೋದಕ್ಕೆ ಸಾಧ್ಯ ಆಗತ್ತೆ ಅನ್ಸುತ್ತೆ, ಶೇಕಡ 100% ಬರುತ್ತೆ. ಯಾಕೆ ಬರುತ್ತೆ ಅಂದರೆ ಕೆಲವು ದೇಹದ ಆಯ್ದ ಭಾಗಗಳು, ಆಯ್ದ ಭಾಗಗಳು ಅಂದರೆ ನೋಡಿ, ತೋಳುಗಳು, ಎದೆಯ ಭಾಗ, ಹೊಟ್ಟೆಯ ಭಾಗ, ತೊಡೆಗಳು, ಪುಷ್ಟ ಭಾಗ, ಈ ಭಾಗಗಳಿಗೆ ನಿರ್ದಿಷ್ಟವಾಗಿ ಯಾವುದು ಒಂದು ಕೆಲಸ ಕಾರ್ಯಗಳು ವ್ಯಾಯಾಮಗಳು ಅಂತ ಹೇಳಿ ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಬರಲ್ಲ. ಈ ಕೀಲುಗಳು ಕೈಕಾಲು ಹಿಂಗೆ ಆಡಿಸ್ತಾ ಇರ್ತೀವಿ, ತೋಳಿನ ಭಾಗಕ್ಕೆ ಹೊಟ್ಟೆ ಭಾಗಕ್ಕೆ ಪುಷ್ಟ ತೊಡೆಯ ಭಾಗಕ್ಕೆ ಏನಿರುತ್ತೆ? ಹೀಗಾಗಿ ಎಲ್ಲಾಗುತ್ತೆ, ಆ ಕೊಬ್ಬಿನ ಅಂಶ ಅಂತಹ ಭಾಗಗಳಲ್ಲಿ ಶೇಖರಣೆ ಆಗ್ತಾ ಬರುತ್ತೆ. ಆ ಶೇಖರಣೆ ಆಗುತ್ತೆ, ಆಮೇಲೆ ತೂಕ ಜಾಸ್ತಿ ಆಗುತ್ತೆ, ಒಂದಕ್ಕೊಂದು ಸಮಸ್ಯೆಗಳು ಎಲ್ಲ ಇಂಟರ್ನಲಿ ಲಿಂಕ್ಡ್, ಆಲ್ ಆರ್ಗನ್ಸ್ ಆರ್ ಇಂಟರ್ನಲಿ ಲಿಂಕ್ಡ್ ಎಂಡೋಕ್ರೈನ್ ಸಿಸ್ಟಮು. ಸೊ ಒಂದು ಯಾವುದಾದ್ರೂ ಸರಿಯಾಗಿ ಕೆಲಸ ಮಾಡೋದನ್ನು ನಿಲ್ಲಿಸಿದ್ರೆ ಅದರ ದುಷ್ಪರಿಣಾಮವಾಗಿ ಬೇರೆ ಒಂದು ಅಂಗಾಂಗಗಳು ಸಹ ಸ್ಪಂದಿಸ್ಕೊಂಡು ಅದ್ರ ಜೊತೆಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಯಾವಾಗಲೂ ಕೆಟ್ಟೋರು ಕೆಟ್ಟೋರು ಬೇಗ ಬೇಗ ಒಂದಾಗ್ಬಿಡ್ತಾರೆ, ಸಾಮಾಜಿಕವಾಗೂ ಅಷ್ಟೇ ಆಂತರಿಕವಾಗೂ ಅಷ್ಟೇ. ಅವಾಗ ಏನಾಗುತ್ತೆ, ಸಮಸ್ಯೆಗಳು ಉಲ್ಬಣವಾಗುತ್ತೆ. ಇದ್ಯಾವುದು ಆಗಬಾರ್ದು ಅಂದರೆ ತಿನ್ನುವಂಥ ಆಹಾರವನ್ನು ಹಿತವಾಗಿರಬೇಕು, ಮಿತವಾಗಿರಬೇಕು. ಜೀವನದಲ್ಲಿ ಹಿತವಾಗಿರುವುದೆಲ್ಲ ಮಿತವಾಗಿದ್ದರೆ ಜೀವನ ಅತ್ಯಂತ ಅದ್ಭುತವಾಗಿರುತ್ತೆ. ಹಿತವಾಗಿದೆ ಅಂದ್ಬಿಟ್ಟು ಮಿತಿಯನ್ನು ಮೀರಿದ್ರೆ ಯಾವುದೇ ವಿಚಾರ ಆಗಲಿ ಜೀವನವನ್ನು ಹಾಳು ಮಾಡುತ್ತೆ. ಅದು ಮೂಲಭೂತ ಹೊಟ್ಟೆಯಿಂದ ಶುರುವಾಗುತ್ತೆ. ನಿಮಗೆ ನಿಮ್ಮ ತಲೆತಲಾಂತರದಿಂದ ಬಂದಿರತಕ್ಕಂಥ ಯಾವ ಆಹಾರ ಪದ್ಧತಿ ಇದೆ ಅದನ್ನೇ ಮಾಡ್ತಾ ಹೋಗಿ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇವನೆಯನ್ನು ಮಾಡಿ ನೋಡಿ. ಹಿಂದೆ ಒಂದು ಸಂಚಿಕೆಯಲ್ಲಿ ನಾನು ಮಾತಾಡಿದ್ದೆ ಅಂತ ಅನಿಸುತ್ತೆ, ಕುಳಿತುಕೊಂಡು ಊಟವನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಒಂದು ಕ್ರಮ. ನೀವು ಸುಖಾಸನದಲ್ಲಿ ಕೂತು ಊಟ ಮಾಡಿದಂತಹ ಸಂದರ್ಭದಲ್ಲಿ ಹೀಗೆ ಕುಳಿತಿರ್ತೀರಾ, ತಟ್ಟೆಯಿಂದ ನೀವು ಆಹಾರವನ್ನು ತಗೊಂಡು ಹಿಂಗೆ ತಿನ್ನಬೇಕಾದ್ರೆ ಮೈ ಮೇಲೆ ಚೆಲ್ಲುತ್ತೆ ಅನ್ನೋ ಉದ್ದೇಶಕ್ಕೆ ಬಗ್ಗಿ ಆಹಾರವನ್ನು ಸೇವಿಸ್ತೀರ. ಎರಡು ಅನುಕೂಲ, ಒಂದು ಆಹಾರ ಮೈ ಮೇಲೆ ಚೆಲ್ಲಲ್ಲ, ಅಕಸ್ಮಾತ್ ಬಿದ್ದರೂ ವಾಪಸ್ಸು ತಟ್ಟೆಗೆ ಬೀಳುತ್ತೆ. ಸೊ ಸುತ್ತಮುತ್ತ ನಿಮ್ಮ ಬಟ್ಟೆ ಮತ್ತು ಪರಿಸರ ಸ್ವಚ್ಛವಾಗಿರುತ್ತೆ. ಎರಡನೇದು, ಒಂದೊಂದು ಸರಿ ನೀವು ಮುಂದಕ್ಕೆ ಬಗ್ದಾಗಲೂ
ಕೊಕ್ಕಳ ಭಾಗದಲ್ಲಿ ಹೊಟ್ಟೆಯ ಮೇಲ್ಭಾಗ ಒಂದು ಫೋಲ್ಡ್ ಆಗುತ್ತೆ ಮತ್ತೆ ವಾಪಸ್ ಬರುತ್ತೆ, ಫೋಲ್ಡ್ ಆಗುತ್ತೆ ವಾಪಸ್ ಬರುತ್ತೆ. ಈ ಥರ ಆದಾಗ 50% ಆಹಾರವನ್ನು ನೀವು ಸೇವನೆ ಮಾಡಿದ ನಂತರ ಹೊಟ್ಟೆ ಒಂದು ನಿಮಗೆ ಸಣ್ಣ ಅಲಾರಾಮನ್ನು ಕೊಡುತ್ತೆ ಮನಸ್ಸಿಗೆ, ಸಾಕು ಅಂತ ಅನ್ನಿಸಿದ ತಕ್ಷಣ ನಿಲ್ಲಿಸಬೇಕು. ಅಯ್ಯೋ ಅದೇನೋ ಬೈ ಮಿಸ್ಟೇಕ್ ಕೊಟ್ಟಿದೆ ಅಂತಂದ್ಬಿಟ್ಟು ಸೇವನೆ ಮಾಡ್ತಾ ಇರತಕ್ಕಂಥದ್ದಲ್ಲ. 50% ಹೊಟ್ಟೆಯನ್ನು ತುಂಬಿಸಿ ಘನ ಆಹಾರದಲ್ಲಿ, ಅದಾದ ನಂತರ ಸುಮಾರು ಒಂದು 20 ನಿಮಿಷಗಳ ಕಾಲ ಅಥವಾ 30 ನಿಮಿಷಗಳ ಕಾಲ ವಿಶ್ರಾಂತಿಯನ್ನು ಕೊಟ್ಟು ಆಮೇಲೆ ನೀರನ್ನು ಕುಡಿಯಬೇಕು, ಸಾಕಷ್ಟು ನೀರನ್ನು ಕುಡಿಯಬೇಕು. ಆಗ 25% ನೀರನ್ನು ತುಂಬಿಕೊಂಡು ಇನ್ನು 25% ಆ ಒಂದು ಗಾಳಿಯ ಸಂಚಾರಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಆದರೆ 50% ಸಾಲಿಡ್ ಫುಡ್, 25% ಲಿಕ್ವಿಡ್ ಫುಡ್, 25% ಏರ್ ಇಸ್ ದ ರೈಟ್ ಪ್ರಪೋರ್ಷನ್ ಫಾರ್ ಡೈಜೆಸ್ಟಿವ್ ಸಿಸ್ಟಮ್ ಟು ಕನ್ವರ್ಟ್ ಎವ್ರಿಥಿಂಗ್ ಇನ್ ಟು ಎನರ್ಜಿ ಟು ಡೈಜೆಸ್ಟ್ ಎವ್ರಿಥಿಂಗ್. ಕೆಳಗಡೆ ಕೂತ್ಕೊಳ್ಳದೆ ಇದ್ದರೆ ಏನಾಗುತ್ತೆ, ನೀವು ಡೈನಿಂಗ್ ಟೇಬಲನ್ನು ಊಟಕ್ಕೆ ಉಪಯೋಗಿಸ್ತಕ್ಕಂಥದ್ದು, ಈ ಥರ ಮಾಡೋದ್ರಿಂದ ನಿಮಗೆ ಹೊಟ್ಟೆ ಫೋಲ್ಡ್ ಆಗುವಂಥ ಸಂದರ್ಭವೇ ಬರೋಲ್ಲ, ಎದೆ ಮಟ್ಟದ ತನಕ ಡೈನಿಂಗ್ ಟೇಬಲ್ ಇರುತ್ತೆ, ತಿಂತಾ ಇರ್ತೀರ. ಸೆಲ್ಫ್ ಸರ್ವೀಸ್ ಹೋಟ್ಲು ಕೂತ್ಗೆ ತನಕನೇ ಟೇಬಲ್ ಬಂದ್ಬಿಡುತ್ತೆ, ತಗೊಂಡು ತಿನ್ನೋದು ಅದು ಇಳಿತಾ ಹೋಗುತ್ತೆ, ನಿಮಗೆ ತಿಂದಿದ್ದು ಗೊತ್ತಾಗಲ್ಲ. ಎಷ್ಟೊಂದು ಬ್ಯುಸಿಯಲ್ಲಿ ತಿಂತಾ ಇರ್ತೀರ ಅಂದರೆ ಏನು ತಿಂತಿರ್ತೀರ, ಯಾಕೆ ತಿಂತಾ ಇರ್ತೀರ ಎಷ್ಟೊಂದು ಗೊತ್ತಾಗಲ್ಲ. ಒಬ್ಬರು ಯಾರೋ ವೀಕ್ಷಕರು ಹೇಳಿದರು ನಮಗೆ ಎಷ್ಟು ಕಾಲಾವಕಾಶ ಕಡಿಮೆ ಇರುತ್ತೆ ಅಂದರೆ, ಆತ ಹಲವಾರು ಸಂದರ್ಭಗಳಲ್ಲಿ ಟ್ರಾಫಿಕ್ ಜಂಕ್ಷನ್ಗಳಲ್ಲಿ ಬಸ್ಸು ನಿಂತಾಗ, ಸಿಟಿ ಬಸ್ ನಿಂತಾಗ ಆ ಜಂಕ್ಷನಿಂದ ಪಾಸ್ ಆಗೋದ್ರೊಳಗಡೆ ಹೋಟೆಲ್ಗೆ ಹೋಗ್ಬಿಟ್ಟು ಸೆಲ್ಫ್ ಸರ್ವಿಸ್ ಹೋಟ್ಲಲ್ಲಿ ಹೋಗ್ಬಿಟ್ಟು ಬೇಗ ಬೇಗ ಇಡ್ಲಿ ತಿನ್ಕೊಂಬೋದು ಅದೇ ಬಸ್ ಹತ್ಕೊಂಡು ಮುಂದಕ್ಕೆ ಹೋಗೋರಂತ. ಅಷ್ಟು ಯಾಂತ್ರಿಕವಾಗಿರ್ತಕ್ಕಂಥ ಜೀವನವನ್ನು ನಾವು ನಡೆಸ್ತಾ ಇದ್ದರೆ ಪ್ರತಿಯೊಬ್ಬ ಮನುಷ್ಯನು ದುಡಿತಕ್ಕಂಥದ್ದು ಸಾಧನೆಯನ್ನು ಮಾಡೋದು ಕೆಲಸವನ್ನು ಮಾಡೋದು ಹೊಟ್ಟೆಗಾಗಿ ಗೇಣು ಹೊಟ್ಟೆಗಾಗಿ ತಿನ್ನೋದಕ್ಕೋಸ್ಕರನೇ ಕೆಲಸ ಮಾಡಿ ಮತ್ತು ತಮ್ಮ ಸಂಸಾರಕ್ಕೋಸ್ಕರನೇ ಆಗಿ ದುಡಿತಾ ಇದ್ದಾಗ ತಿನ್ನುವಂಥದ್ದನ್ನು ಅನುಭವಿಸಿ ರಸಭರಿತವಾಗಿ ಅದನ್ನು ಸವಿಬೇಕು. ಹೊಟ್ಟೆಗೇನೋ ಖಾಲಿ ಇದೆ ತುಂಬಿಸ್ಬೇಕು ಅನ್ನೋ ಥರ ತುಂಬಿಸಿದ್ರೆ ಅದು ಡಸ್ಟ್ಬಿನ್ನಿಗೆ ತುಂಬಿಸ್ದಾಗುತ್ತೆ ಹೊರತು ಅದನ್ನು ನೀವು ಆಸ್ವಾದನೆ ಮಾಡಲ್ಲ, ಅದರಿಂದ ಏನೂ ಪ್ರಯೋಜನ ಇಲ್ಲ. ಈ ರೀತಿಯಾದ ಕ್ರಮವನ್ನು ಇಟ್ಕೋಬೇಕು ಒಂದು. ಎರಡನೇದು, ಆಹಾರದ ಸೇವನೆ 20 ನಿಮಿಷಗಳ ನಂತರ ಯಾಕೆ ನೀರನ್ನು ಕುಡಿಬೇಕು ಅಂದರೆ, ಆಹಾರವನ್ನು ಸೇವಿಸಿದಾಗ ಆ ಒಂದು ರಸಗಳ ಉತ್ಪಾದನೆ ಜೀರ್ಣಾಂಗದಲ್ಲಿ ಏನಾಗುತ್ತೆ ಅದು ಘನ ಆಹಾರದ ಮೇಲೆ ಕೆಲಸವನ್ನು ಮಾಡ್ತಾ ಇರುತ್ತೆ. ಕೆಲಸವನ್ನು ಮಾಡಿ ಸಂಪೂರ್ಣವಾಗಿ ಆ ರಸಗಳ ಜೊತೆಯಲ್ಲಿ ಘನ ಆಹಾರ ಮಿಕ್ಸ್ ಆಗುವಂತಹ ಸಂದರ್ಭದಲ್ಲಿ ನೀವು ದ್ರವವನ್ನು ಅದಕ್ಕೆ ನೀರಿನ ರೂಪದಲ್ಲಿ ಒಂದು 20 ನಿಮಿಷ ಅರ್ಧ ಗಂಟೆ ಬಿಟ್ಕೊಂಡು ಕೊಟ್ಟರೆ ಡೈಜೆಷನ್ನು ಚೆನ್ನಾಗಾಗುತ್ತೆ. ಅದಕ್ಕೆ ಮುಂಚೆನೇ ತಿಂದ ತಕ್ಷಣ ನೀವು ಚೆನ್ನಾಗಿ ನೀರು ಕುಡಿದ್ಬಿಟ್ರೆ ಏನಾಗುತ್ತೆ, ನೀರು ಘನ ಆಹಾರವನ್ನು ಹಿಂದಿಕ್ಕಿ ಅದು ಮುಂದೆ ಹೋಗುತ್ತೆ. ಆವಾಗ ಉತ್ಪತ್ತಿ ಆಗುವಂತಹ ರಸ ನೀರಿನ ಮೇಲೆ ಕೆಲಸ ಮಾಡುತ್ತೆ, ಆಹಾರದ ಮೇಲೆ ರಸಗಳ ಪರಿಣಾಮ ಕಡಿಮೆ ಆಗುತ್ತೆ, ಡೈಜೆಷನ್ ಚೆನ್ನಾಗಾಗಲ್ಲ. ಇದು ತುಂಬ ಜನ ಮಾಡ್ತಾ ಇರತಕ್ಕಂಥ ಮಿಸ್ಟೇಕ್. ಆಹಾರ ಸೇವನೆಯ 20-30 ನಿಮಿಷಗಳ ನಂತರ ನೀರನ್ನು ಕುಡಿಬೇಕು. ಆಹಾರ ಎಷ್ಟು ಸೇವನೆ ಮಾಡಬೇಕು, 50%, 25% ವಾಟರ್, 25% ಗ್ಯಾಪ್. ಊಟ ಮಾಡೋ ಕೆಲವರು ಮಧ್ಯ ಮಧ್ಯ ನೀರು ಕುಡಿತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ ಗುರು? ನೀರು ಮಧ್ಯ ಮಧ್ಯ ಕುಡಿತಕ್ಕಂಥದ್ದು ಒಳ್ಳೆ ಪದ್ಧತಿ ಅಲ್ಲ. ಊಟಕ್ಕೆ ಮೊದಲು ಗಂಟಲ ಭಾಗವನ್ನು ಒದ್ದೆ ಮಾಡಿಕೊಳ್ಳುವಂತಹ ವಿಚಾರವಾಗಿ ತಿಂದಂತಹ ಘನ ಆಹಾರ ಸರಾಗವಾಗಿ ಹೊಟ್ಟೆಯನ್ನು ಸೇರಲಿ ಅಂತಕ್ಕಂಥ ಉದ್ದೇಶಕ್ಕೆ ಒಂದು ಸ್ವಲ್ಪ ಪ್ರಮಾಣದ ನೀರನ್ನು, ಸೇಬೋಟ್ 50-100 ml ಅಷ್ಟು ನೀರನ್ನು ಕುಡಿತಕ್ಕಂಥದ್ದು ಒಳ್ಳೆಯದು. ಬಿಟ್ಟರೆ ಊಟ ಕಂಪ್ಲೀಟ್ ಆದಮೇಲೆ 20-30 ನಿಮಿಷಗಳ ನಂತರ ನಾವು ನೀರನ್ನು ಕುಡಿಬೇಕು. ಆಹಾರ ಸೇವನೆಯಲ್ಲೂ ನೋಡಿ ನಮ್ಮ ಪೂರ್ವಜರು ಎಂತಹ ಅದ್ಭುತ ಕ್ರಮವನ್ನು ಮಾಡಿಕೊಂಡಿದ್ದಾರೆ ಅಂದರೆ, ಮೊದಲು ಎಲೆಯ ತುದಿಗೆ ಸಿಹಿಯನ್ನು ಬಡಿಸಿ, ಆಮೇಲೆ ಉಪ್ಪು ಹುಳಿ ಖಾರ ಇರತಕ್ಕಂತಹ ಪದಾರ್ಥಗಳನ್ನು ಬಡಿಸಿ, ಆನಂತರ ಕೊನೆಗೆ ಮಜ್ಜಿಗೆ ಅಥವಾ ಮೊಸರನ್ನು ಬಿಡಿಸ್ತಕ್ಕಂಥ ಒಂದು ಕ್ರಮವನ್ನು ಅಭ್ಯಾಸ ಮಾಡ್ತಾ ಬಂದರು. ಫಸ್ಟು ಸಿಹಿಯನ್ನು ತಿಂದಾಗ ನಾಲಿಗೆಗೆ ಆಹಾರದ ರುಚಿಯ ಬಗ್ಗೆ ಒಂದು ಜಾಗೃತಿ ಮೂಡುತ್ತೆ, ಆ ಸೇವನೆಯ ಬಗ್ಗೆ ಉತ್ಸಾಹ ಬರುತ್ತೆ, ಆ ರಸಗಳನ್ನು ಜೊಲ್ಲು ರಸ ನಾಲಿಗೆಯಲ್ಲಿ ಏನೇನು ಉತ್ಪತ್ತಿ ಆಗಬೇಕು ಅದೆಲ್ಲ ಸಂಪೂರ್ಣವಾಗಿ ಗರಿಷ್ಠ ಪ್ರಮಾಣದಲ್ಲಿ ಉತ್ಪತ್ತಿ ಆಗುತ್ತೆ. ಆ ಒಂದು ಉದ್ದೇಶಕ್ಕೆ ಮೊದಲನೆಯ ತುತ್ತನ್ನು ಸಿಹಿಯನ್ನು ತಿನ್ನಬೇಕು ಅಂತಂದ್ಬಿಟ್ಟು ಪಾಯಸವನ್ನು ಬಡಿಸುವಂಥ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ರು. ಅದಾದಮೇಲೆ ನಿಮ್ಮ ನಾಲಿಗೆ ರಸಗಳ ಉತ್ಪಾದನೆ ಚೆನ್ನಾಗಿ ಆಗ್ತಾ ಇದೆ ಅನ್ನೋದು ನಿಮಗೆ ಕನ್ಫರ್ಮ್ ಆದ ನಂತರ ನೀವು ಉಪ್ಪು ಹುಳಿ ಖಾರ ಇರತಕ್ಕಂತಹ
ಪದಾರ್ಥಗಳನ್ನು ನೀವು ಅನ್ನ ಸಾಂಬಾರು ಇರ್ಬೋದು, ಅನ್ನ ರಸ ಇರ್ಬೋದು, ಪಲ್ಯ ಕೋಸಂಬರಿಗಳು ಇತ್ಯಾದಿ ನೀವು ಏನನ್ನು ತಯಾರು ಮಾಡಿರ್ತೀರೋ ಆ ಒಂದು ಆಹಾರವನ್ನು ತಗೊಂಡು ನಂತರ ಕೊನೆಗೆ ಎಲ್ಲದೂ ಆದ ಮೇಲೆ ಅವನ್ನ ಎಲ್ಲದನ್ನು ಉಪಶಮನ ಮಾಡೋದಕ್ಕೋಸ್ಕರವಾಗಿ ಮಜ್ಜಿಗೆ ಅಥವಾ ಮೊಸರನ್ನು ಕುಡಿತಕ್ಕಂಥದ್ದು ಅಥವಾ ಮೊಸರನ್ನ ಮಜ್ಜಿಗೆಯನ್ನು ತಿಂತಕ್ಕಂಥ ಪದ್ಧತಿ ಏನಕ್ಕೆ ಅಂದರೆ ಎಲ್ಲ ಆದಮೇಲೆ ಎಲ್ಲ ಅದನ್ನು ಶಾಂತಗೊಳಿಸೋದು, ತಂಪು ಮಾಡ್ತಾ ಹೋಗೋದು. ಆ ಒಂದು ಉದ್ದೇಶಕ್ಕೋಸ್ಕರ ಅದನ್ನು ಮಾಡಿದ್ದು. ಇವಾಗ ಆ ಥರ ಏನಿಲ್ಲ, ಏನು ತಿನ್ನಬೇಕು, ಏನೋ ತಿನ್ನಬೇಕು, ಯಾಕೆ ತಿನ್ನಬೇಕು, ಏನು ತಿನ್ನಬೇಕು, ಯಾವುದೂ ಕ್ರಮ ಇಲ್ಲ. ಅದೆಲ್ಲ ನಿಮ್ಮ ಹಳೆ ಪದ್ಧತಿ, ಮೂಢನಂಬಿಕೆ, ಕಂದಾಚಾರಗಳು ಇತ್ಯಾದಿ ದಪ್ಪ ದಪ್ಪ ಪದಗಳನ್ನು ಉಪಯೋಗಿಸ್ಬಿಟ್ಟು ದಟ್ ಈಸ್ ಕಾಲ್ಡ್ ಜನ್ರೇಷನ್ ಗ್ಯಾಪ್ ಅಂತಂದು ಏನೋ ಒಂದು ಪದಗಳನ್ನು ಹೇಳಿಬಿಡ್ತಾರೆ, ಅವ್ರದೇ ಆದಂಥ ಜೀವನ ಶೈಲಿಯನ್ನು ಮಾಡೋಕ್ಕೆ ಹೋಗ್ತಾರೆ. ಆದರೆ ಇವತ್ತಿಗೂ ನೋಡಿ ಯಾರನ್ನೇ ಕೇಳಿದ್ರು ಎಲ್ಲರೂ ಹೇಳ್ತಕ್ಕಂಥದ್ದೇನು, ಹಿಂದಿನ ಕಾಲದವರೇ ಗಟ್ಟುಮುಟ್ಟಾಗಿದ್ದರು ಅಂತ. ಇದು ನಮ್ಮ ತುಂಬ ಸೀನಿಯರ್ಗಳನ್ನು ಕೇಳಿದ್ರು, 80-90 ವರ್ಷ ವಯಸ್ಸಾಗಿರೋರನ್ನ ಕೇಳಿದ್ರು ಇದೇ ಮಾತೇ ಹೇಳ್ತಾರೆ, ಚಿಕ್ಕ ಮಕ್ಕಳನ್ನು ಕೇಳಿದ್ರು ಇದೇ ಮಾತೇ ಹೇಳ್ತಾರೆ. ಅಂದರೆ ಏನಾಗ್ತಾ ಇದೆ, ಆ ಆರೋಗ್ಯದ ಕ್ರಮದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸ ಇಡೀ ಜೀವನ ಶೈಲಿಯನ್ನು ಹಾಳು ಮಾಡ್ತಾ ಆಯಸ್ಸು ಆರೋಗ್ಯ ಎರಡನ್ನು ಕನಿಷ್ಠ ಮಟ್ಟಕ್ಕೆ ತರ್ತಾ ಇದೆ. ಇಂತಹ ಪದ್ಧತಿಗಳನ್ನು ನಾವು ಅನುಸರಿಸ್ತಾ ಬಂದರೆ ಆರೋಗ್ಯ ಹಾಳಾಗುತ್ತೆ. ಇದಕ್ಕೆ ವಾರಕ್ಕೆ ಒಂದು ದಿನ ಒಂದು ಹೊತ್ತು ಊಟವನ್ನು ನಿಲ್ಲಿಸ್ತಕ್ಕಂಥದ್ದು ಅಥವಾ ಇಡೀ ದಿನ ಆಹಾರ ಸೇವನೆಯನ್ನು ನಿಲ್ಲಿಸ್ತಕ್ಕಂಥದ್ದನ್ನು ಅಭ್ಯಾಸ ಮಾಡ್ಕೊತ ಬಂದರು. ಸ್ವತಂತ್ರ ಬಂದು ಶಾಸ್ತ್ರಿಯವರು ಪ್ರಧಾನಮಂತ್ರಿ ಆದಂಥ ಸಂದರ್ಭದಲ್ಲಿ ಆಗಿದ್ದನ್ನು ಒಂದು ಉಲ್ಲೇಖ ಮಾಡೋಕ್ಕೆ ಇಷ್ಟಪಡ್ತೀನಿ. ಬೇರೆ ದೇಶದ ಜೊತೆಗೆ ಭಾರತದ ಒಂದು ರಾಜಕೀಯ ವ್ಯವಸ್ಥೆ ಹದಗೆಟ್ಟಂತಹ ಸಂದರ್ಭದಲ್ಲಿ ಆಹಾರವನ್ನು ಆಮದು ಮಾಡಿಕೊಳ್ಳುವಂತಹ ವಿಚಾರಗಳಲ್ಲಿ ತುಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯತ್ಯಾಸಗಳಾಗಿ ಆಹಾರದ ಅಭಾವ ಜಾಸ್ತಿ ಆಯಿತು. ಅಂತಹ ಸಂದರ್ಭದಲ್ಲಿ ಶಾಸ್ತ್ರಿಗಳು ಒಂದು ಕೋರಿಕೆಯನ್ನು ಮುಂದಿಟ್ಟರು ಇಡೀ ದೇಶದ ಜನಕ್ಕೆ. ಏನು ಅಂದರೆ, ಒಬ್ಬೊಬ್ಬರು ಒಂದೊಂದು ದಿನ ನೀವು ಉಪವಾಸವನ್ನು ಮಾಡಿದ್ರೆ ಆಹಾರವನ್ನು ನಾವು ಉಳಿತಾಯ ಮಾಡೋಕ್ಕಾಗಲ್ಲ. ಈಗ ಒಂದು ಮನೆಯಲ್ಲಿ ಮನೆ ಯಜಮಾನ ಸೋಮವಾರ ಉಪವಾಸ, ಅಲ್ಲಿ ಮನೆಯ ಗೃಹಿಣಿ ಮಂಗಳವಾರ ಉಪವಾಸ, ಮಕ್ಕಳು ಬುಧವಾರ ಉಪವಾಸ, ಈ ಥರ ಆದರೆ ಅಡುಗೆ ಮಾಡುವಂಥವ್ರು ಇವರಿಗೆ ಅಂತಂದ್ಬಿಟ್ಟು ಒಂದು ಚಟಾಕು ಅಥವಾ ಅರ್ಧ ಪಾವು ಕಡಿಮೆ ಅಕ್ಕಿ ಹಾಕಲ್ಲ, ಮಾಡೋದು ಮಾಡೇ ಮಾಡ್ತಾರೆ, ಅವ್ರ ಬದಲು ಇನ್ಯಾರು ತಿಂತಾರೆ. ಈ ಥರ ಸಾಮಾನ್ಯವಾಗಿ ಆಗುತ್ತೆ ವಿನಃ ಪ್ರತಿ ಕುಟುಂಬದ ಸದಸ್ಯರು ಒಂದು ನಿರ್ದಿಷ್ಟ ದಿನ ಸಂಪೂರ್ಣವಾಗಿ ಆಹಾರವನ್ನು ನಿಲ್ಲಿಸ್ಬಿಟ್ರೆ ಇಡೀ ದಿನದ ರೇಷನ್ ಉಳಿತ. ಇಂತಹ ಒಂದು ವಿಚಾರವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇಟ್ಬಿಟ್ಟು ಸೋಮವಾರದ ದಿನ ಉಪವಾಸವನ್ನು ಮಾಡುವಂತಹ ಕ್ರಮವನ್ನು ಅವಾಗ ಅಫಿಷಿಯಲ್ ಆಗಿ ಕೋರಿಕೆಯನ್ನು ಇಟ್ಟರು. ಬಹುತೇಕ ಜನ, 75% ಹೆಚ್ಚು ಜನ ಅದನ್ನು ಸಂಪೂರ್ಣವಾಗಿ ಅನುಸರಿಸಿದ್ರು. ಅದಕ್ಕೆ ಇವಾಗಲೂ ಹಳೆ ಕಾಲದವ್ರನ್ನ ಕೇಳಿದ್ರೆ ಸೋಮವಾರ ಮಾಡಿದೆ ಶಾಸ್ತ್ರಿ ಸೋಮವಾರ ಅಂತಲೇ ಅದು ಬೈ ಡಿಫಾಲ್ಟ್ ಬಂದಿರತಕ್ಕಂಥ ಹೆಸರು. ಅಂದರೆ ಪ್ರತಿಯೊಬ್ಬರೂ ಒಂದೇ ಸರಿ ಮಾಡೋದು. ನಾವು ಒಂದು ಮನೆಯಲ್ಲಿ ಈ ಉಳಿತಾಯ ಆಗ್ತಕ್ಕಂಥ ಒಂದು 1/2 kg, 1 kg ಆಹಾರ ಧಾನ್ಯವನ್ನು ಮಾತ್ರ ನಾವು ಪರಿಗಣನೆಗೆ ತಗೊಂಡ್ರೆ ಇಡೀ ದೇಶದಲ್ಲಿ ಆದಾಗ ಲಕ್ಷಗಟ್ಟಲೆ ಮೂಟೆ ಆಹಾರದ ಉಳಿತಾಯ ಆಗುತ್ತೆ. ದೇಹಕ್ಕೂ ಅನುಕೂಲ, ದೇಶಕ್ಕೂ ಅನುಕೂಲ. ಇಂತಹ ಒಂದು ಪದ್ಧತಿಯನ್ನು ಆಗ್ಲಿಂದ ಅನುಸರಿಸ್ತಾ ಬರ್ತಿದ್ರು. ಅದಕ್ಕೆ ಮುಂಚೆಯಿಂದನೂ ಪರಂಪರಾಗತವಾಗಿ ಉಪವಾಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಅದರಿಂದ ಜೀರ್ಣಾಂಗಗಳಿಗೆ ವಿಶ್ರಾಂತಿ ಸಿಗುತ್ತೆ, ಜೊತೆಗೆ ಉಳಿದಂತಹ ಆಹಾರ ಏನು ಹೊಟ್ಟೆಯ ಭಾಗದಲ್ಲಿರುತ್ತೆ ಅದರ ಮೇಲೆ ಉತ್ಪತ್ತಿಯಾಗುವಂಥ ರಸಗಳು ಕೆಲಸ ಮಾಡಿ ಆ ಲೆಫ್ಟ್ ಓವರ್ ಫುಡ್ಡನ್ನು ಡೈಜೆಸ್ಟ್ ಮಾಡಿ ಎನರ್ಜಿಯಾಗಿ ಕನ್ವರ್ಟ್ ಮಾಡಿ ಇಡುತ್ತೆ. ಅದೇನು ಸಂಪೂರ್ಣವಾಗಿ ಕೆಲಸವನ್ನು ಸ್ಥಗಿತಗೊಳಿಸಲ್ಲ. ಈ ಥರ ಕೆಲಸವನ್ನು ಮಾಡ್ತಾ ಬರೋದ್ರಿಂದ ಆ ಒಂದು ವಿಶ್ರಾಂತಿ ಆ ಜೀರ್ಣಾಂಗಕ್ಕೆ ಖಂಡಿತ ಅವಶ್ಯಕತೆ ಇದೆ. ಒಂದು ಹೊತ್ತು ಉಪವಾಸವನ್ನು ಮಾಡೋದನ್ನು ಮಾಡ್ಬೋದು, ಇಡೀ ದಿನ ಉಪವಾಸವನ್ನು ಮಾಡೋದನ್ನು ಮಾಡ್ಬೋದು, ಮತ್ತು ಇನ್ನೂ ಹೆಚ್ಚಿನ ಶಕ್ತಿ ಇದ್ದರೆ ಅದನ್ನು ಹೆಚ್ಚು ಹೆಚ್ಚು ದಿನಗಳಿಗೆ ಹೆಚ್ಚಿಸ್ಕೊಳ್ತಾ ಹೋಗ್ಬೋದು. ಗುರುಜಿ, ಅದು ಹಿಂದೆ ನಾವು ನೀವು ಹೇಳಿದ ಹಾಗೆ ಇತಿಹಾಸದಲ್ಲಿ ಓದಿದ್ದೆ, ನಾವೆಲ್ಲ ಚಿಕ್ಕವರಾಗಿದ್ದಾಗ ಸ್ಕೂಲ್ನಲ್ಲಿ ಪಠ್ಯದಲ್ಲಿ ಇತ್ತು, ಗಾಂಧೀಜಿಯವರು 21 ದಿವಸ ಉಪವಾಸ ಮಾಡಿದರು ಹಾಗೆ ಅಂತೆಲ್ಲ ಹೇಳಿದರು. ಒಂದು ವೈಯಕ್ತಿಕ ವಿಚಾರ, ಅನ್ಯಥಾ ಭಾವಿಸಬೇಡಿ, ನೀವು ಯಾವತ್ತಾದರೂ ಹಾಗೆ ಉಪವಾಸ ಮಾಡಿದ್ದೀರಾ, ಏನಾದರೂ ಅನುಭವ ಇದೆಯಾ, ಮಾಡಿದ್ರೆ ಎಷ್ಟು ದಿವಸ ಮಾಡಿದ್ರಿ, ಎಷ್ಟು ಪ್ರಮಾಣದಲ್ಲಿ ಮಾಡಿದ್ರಿ, ನಂತರದ ಆಹಾರ ಸೇವನೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಒಂಚೂರು ಮಾಹಿತಿ ತಿಳಿಸ್ಕೊಡಿ ಗುರುಜಿ. ಇದು ಒಂದು ರೀತಿಯಲ್ಲಿ ಒಳ್ಳೆಯ ಪ್ರಶ್ನೆ. ಮಹಾತ್ಮ ಗಾಂಧೀಜಿಯವರ ರೀತಿಯಲ್ಲಿ 21 ದಿನ ನಾನು ಉಪವಾಸನ ಮಾಡಿಲ್ಲ, ಆದರೆ 9-10 ದಿನಗಳ ಕಾಲ ಸತತವಾಗಿ
ಉಪವಾಸವನ್ನು ಮಾಡಿ ಅಭ್ಯಾಸ ಇದೆ. ಮೊದಲನೇ ದಿನ ಆಹಾರವನ್ನು ನಾವು ನಿಲ್ಲಿಸಿದಾಗ ಅದು ಹೊಟ್ಟೆ ಕೇಳಲ್ಲ, ಅದು ರಸಗಳ ಉತ್ಪಾದನೆ ಮಾಡಿ 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 ಅಭ್ಯಾಸ ಆಗಿರುತ್ತೆ. ಅದು ನನಗೆ ಬೇಕು ಅನ್ನೋ ಥರ ಒಂದು ಚೂರು ಗಲಾಟೆ ಮಾಡುತ್ತೆ. ಅಲಾರಾಮ್ ಕ್ಲಾಕ್ ಇದಾದಾಗ ಜೈವಿಕ ಗಡಿಯಾರ ಅಂತ ಹೇಳಿ ಕರಿತೇವೆ, ಅದೊಂದು ಸ್ವಲ್ಪ ರಸಗಳ ಉತ್ಪಾದನೆಯಲ್ಲಿ ಕೇಳುತ್ತೆ. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ಹಣ್ಣಿನ ರಸ ಅದನ್ನು ಕೊಟ್ಟರೆ ಖಾಲಿ ಹೊಟ್ಟೆಯಲ್ಲಿ ನೀರನ್ನು ಯಾವುದೇ ಕಾರಣಕ್ಕೂ ಕುಡಿಬಾರದು. ಖಾಲಿ ಹೊಟ್ಟೆಯಲ್ಲಿ ಅಂದರೆ ಹೊಟ್ಟೆ ಚುರುಗು ಅಂತಲ್ಲ, ಅಂತಹ ಕಾದಂತಹ ಸಂದರ್ಭದಲ್ಲಿ ರಸಗಳ ಉತ್ಪಾದನೆ ಆಗ್ತಾ ಇರುತ್ತೆ. ಆ್ಯಸಿಡ್, ಅದು ಆ್ಯಸಿಡ್ಗೆ ನೀರನ್ನು ಹಾಕಿದ್ರೆ ಸ್ಫೋಟವಾಗುತ್ತೆ. ಯಾವುದೇ ಕಾರಣಕ್ಕೂ ಉಪವಾಸ ಮಾಡ್ತಕ್ಕಂಥವ್ರು ಆ ಕೆಲಸವನ್ನು ಮಾಡಬಾರದು. ನಾವು ಕೆಮಿಸ್ಟ್ರಿಯಲ್ಲಿ ಏನು ಮಾಡ್ತೇವೆ, ಆ್ಯಸಿಡನ್ನು ಡೈಲ್ಯೂಟ್ ಮಾಡುವಂತಹ ಸಂದರ್ಭದಲ್ಲಿ ನೀರಿಗೆ ಕೊಂಚ ಕೊಂಚವಾಗಿ ಆ್ಯಸಿಡನ್ನು ಹಾಕ್ತೇವೆ ವಿನಃ ಆ್ಯಸಿಡ್ಗೆ ನೇರವಾಗಿ ನೀರನ್ನು ಹಾಕಬಾರದು, ಸ್ಫೋಟವಾಗುತ್ತೆ. ಒಳಗಡೆ ಆ್ಯಸಿಡ್ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗುವಂತಹ ಸಂದರ್ಭದಲ್ಲಿ ನೇರವಾಗಿ ನೀರನ್ನು ಕುಡಿದ್ರೆ ಕೋಟ್ಯಾಂತರ ಜೀವಕೋಶಗಳು ನಾಶವಾಗುತ್ತೆ. ಸೊ ಹಾಗಾಗಿ ಮೊದಲನೇ ದಿನ ಉಪವಾಸ ಮಾಡುವಂಥ ಸಂದರ್ಭದಲ್ಲಿ ಅದು ಹೊಟ್ಟೆ ಕೇಳ್ತು, ಆವಾಗ ಸ್ವಲ್ಪ ಹಣ್ಣಿನ ರಸವನ್ನು ಕೊಟ್ಟರೆ ಅದರ ಮೇಲೆ ಅದು ಕೆಲಸ ಮಾಡ್ತಾ ಇರುತ್ತೆ, ಸುಮ್ಮನಾಗುತ್ತೆ. ಮಾನಸಿಕ ಸಿದ್ಧತೆ ಉಪವಾಸಕ್ಕೆ ಅತ್ಯಂತ ಮುಖ್ಯವಾಗಿ ಬೇಕಾಗಿರೋದು. ಮೊದಲನೇ ದಿನ ಆ ಥರ ಆದಾಗ ಅದಕ್ಕೆ ನಾವು ಮಾನಸಿನಲ್ಲಿ ಹೇಳ್ಕೊಳ್ಳೋದು, ಇನ್ನು 10 ದಿನ ನಿನಗೆ ಏನೂ ಕೊಡಲ್ಲ ಅಂತಂದ್ಬಿಟ್ರೆ ಅದು ಕ್ರಮೇಣ ಸಿದ್ಧವಾಗುತ್ತೆ. ಅದನ್ನು ಅಭ್ಯಾಸ ಮಾಡ್ತಾ ಬಂದು ತುಂಬ ಅವಶ್ಯಕತೆ ಇದೆ ಅಥವಾ ತುಂಬ ತೊಂದರೆ ಆಗ್ತಾ ಇದೆ ಅನ್ನೋಂಥ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹಣ್ಣಿನ ರಸವನ್ನು ಕುಡಿಯೋದರಲ್ಲಿ ತಪ್ಪಿಲ್ಲ. ಮಧ್ಯ ಮಧ್ಯ ಬೇಕು ಅನಿಸಿದ್ರೆ ನೀರನ್ನು ಕುಡಿಬೋದು, ಹೊಟ್ಟೆ ಚೂರು ಅಂದೇ ಇರುವಂತಹ ಸಂದರ್ಭದಲ್ಲಿ. ಆ ಥರ ಮಾಡ್ಕೊಂಡ್ಬಂದರೆ ಒಂದು ಎರಡು ದಿನಗಳ ಒಳಗಾಗಿ ಅದು ಏನೂ ಬೇಡಿಕೆಯನ್ನು ನಿಮ್ಮ ಮುಂದೆ ಇಡಲ್ಲ. ಮಾನಸಿಕ ಸಿದ್ಧತೆ ಇರೋದ್ರಿಂದ ತಾನೇ ತಾನಾಗಿ ಸರಿ ಹೋಗ್ಬಿಡುತ್ತೆ. ನಿಮಗೆ ಬಾಯಿ ಒಣಗದ ಬೇಕಿದ್ರೆ ಒಂದು 100 ml 200 ml ನೀರು ಕುಡ್ಕೊಂಡಿರ್ಬೋದು. ಆ ಥರ ಮಾಡಿದ್ರೆ ಸ್ವಲ್ಪ ಅಭ್ಯಾಸ ಆದ ತಕ್ಷಣ ಏನು ಅನಿಸುತ್ತೆ, ಆಮೇಲೆ ಮುಂದಕ್ಕೆ ಬೇಕು ಅಂತಲೇ ಅನಿಸಲ್ಲ. ಅದಾದ ನಂತರ ನೀವು ಮತ್ತೊಂದು ಅಲ್ಲಿ ಉಪಪ್ರಶ್ನೆ ಏನು ಕೇಳಿದ್ರೆ ಅದು ಅತ್ಯಂತ ಮುಖ್ಯವಾಗಿರೋದು, ಉಪವಾಸವನ್ನು ಅಂತ್ಯಗೊಳಿಸುವಂತಹ ಸಂದರ್ಭದಲ್ಲಿ ದ್ರವರೂಪಿ ಆಹಾರದಿಂದ ಸ್ವಲ್ಪ ಸ್ವಲ್ಪವಾಗಿ ಶುರು ಮಾಡಿ ಕನಿಷ್ಠ 2-3 ದಿನಗಳ ಕಾಲ ನೀವು ಕಾಲಾವಕಾಶವನ್ನು ತಗೊಂಡು ನಿಮ್ಮ ದೈನಂದಿನ ಆಹಾರದ ಕ್ರಮಕ್ಕೆ ಬರಬೇಕು. ಅಂದರೆ ತುಂಬ ದಿನ ಉಪವಾಸ ಮಾಡಿದ್ರೆ, ನಾನು ಹೇಳಿದ್ದು ಇವಾಗ ನಂದು ಉದಾಹರಣೆ ಕೇಳಿದ್ದು 10 ದಿನಗಳ ಕಾಲ ಉಪವಾಸ ಮಾಡಿ ಮತ್ತು 11ನೇ ದಿನ ಸೀದಾ ಕೂತ್ಕೊಂಡ್ಬಿಟ್ಟು 10 ದಿನ ಉಪವಾಸ ಇದ್ದೆ ಅಂತಂದ್ಬಿಟ್ಟು ತಟ್ಟೆ ತುಂಬ ಹಾಕ್ಕೊಂಡು ತಿಂತಕ್ಕಂಥದ್ದಲ್ಲ, ಪ್ರಾಕ್ಟಿಕಲಿ ತಿನ್ನಕ್ಕಾಗೋದು ಇಲ್ಲ. ಉಪ್ಪು ಖಾರ ಇರ್ತಕ್ಕಂಥದ್ದನ್ನು ಲಾಂಗ್ ರನ್ನಲ್ಲಿ ಉಪವಾಸ ಮಾಡಿಬಿಟ್ಟು ನೀವು ತಿನ್ನಕ್ಕೆ ಹೋಗ್ಬಿಟ್ರೆ ನಾಲಿಗೆ ಎಲ್ಲ ಉರಿ ಬಂದುಬಿಡುತ್ತೆ, ತಿನ್ನಕ್ಕಾಗದೇ ಇಲ್ಲ, ಜಸ್ಟ್ ಇಂಪಾಸಿಬಲ್. ಸೊ ಅದಕ್ಕೆ ತುಂಬ ಸರಳವಾಗಿರ್ತಕ್ಕಂಥ ದ್ರವರೂಪಿ ಆಹಾರವನ್ನು ಕೊಟ್ಟು ಅದು ಜೀರ್ಣವಾಗಿ ಮಲಮೂತ್ರ ವಿಸರ್ಜನೆ ಎಲ್ಲ ನಿಮಗೆ ಕ್ರಮಬದ್ಧವಾಗಿ ಆಗ್ತಾ ಇದೆ ಅಂತ ಅನಿಸಿದ ನಂತರ ಸ್ವಲ್ಪ ಸ್ವಲ್ಪವಾಗಿ ಅದನ್ನು ಆಹಾರ ಕ್ರಮವನ್ನು ರೆಗ್ಯುಲರೈಸ್ ಮಾಡ್ತಾ ಬರಬೇಕು. ಈ ಥರ ಮಾಡಿಕೊಂಡು ನೀವು ಒಂದು ಮಾಮೂಲಿ ಜೀವನ ಶೈಲಿಗೆ ಬರಬೇಕಾಗುತ್ತೆ. ಒಂದು ದಿನ ಉಪವಾಸ ಮಾಡ್ತಕ್ಕಂಥವ್ರೂ ಸಹ ಒಂದು ದಿನ ಉಪವಾಸ ಮಾಡಿರ್ತಾರೆ, 2ನೇ ದಿನ ಆಹಾರ ತಗೋಬೇಕಾದ್ರೆ ಮೊದಲನೇ ಆಹಾರ ಸ್ವಲ್ಪ ದ್ರವರೂಪಿ ಸುಲಭವಾಗಿ ಜೀರ್ಣವಾಗುವಂಥ ಆಹಾರವನ್ನು ತಗೊಂಡು ಮಧ್ಯಾಹ್ನ ಅಥವಾ ರಾತ್ರಿಯ ವೇಳೆಗೆ ರೆಗ್ಯುಲರ್ ಆಹಾರಕ್ಕೆ ಬರಬೇಕು. ಎಷ್ಟೋ ಜನ ಏನು ಮಾಡಿದ್ರೆ ಇವತ್ತು ಉಪವಾಸ ಇದ್ದೆ ಅಂದ್ಬಿಟ್ಟು ಮಾರನೇ ದಿನ ಜಾಸ್ತಿ ಆಹಾರವನ್ನು ಸೇವನೆ ಮಾಡೋದು, ಜೀರ್ಣಾಂಗಕ್ಕೆ ಮತ್ತೆ ಹೊರೆ ಆಗುತ್ತೆ, ಉಪವಾಸ ಮಾಡಿದ್ರೆ ಫಲವೇ ಸಿಕ್ಕೋದಿಲ್ಲ. ಆ ಥರ ಮಾಡಬಾರದು. ಅದು ನೀವು ಹೇಳಿದ ಹಾಗೆ ಅದು ಮಾನಸಿಕ ಸಿದ್ಧತೆ ಬಹಳ ಮುಖ್ಯ. ಕೆಲವರು ಉಪವಾಸ ಇದ್ದೀನಿ, ನಾನು ಉಪವಾಸ ಇದ್ದೀನಿ ಅಂತ ಅಂದ್ಕೊಂಡಿನಿ, ಯಾರು ಮಾತಾಡಿಸಿದ್ರು ರೇಗೋದು ಅಥವಾ ಕೋಪ ಅಂತ ಸಮಯದಲ್ಲಿ ಜಾಸ್ತಿ ಬರ್ತಾ ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗ ಇಲ್ಲ ನಾನು ಉಪವಾಸ ಇದ್ದೀನಿ, ಗಡಿಯಾರ ನೋಡ್ತಾ ಇರೋದು ಇಷ್ಟು ಗಂಟೆ ಆದಮೇಲೆ ಮತ್ತೆ ತಿನ್ನಬೇಕು ಅಂತ ಹೇಳಿದಾಗ ನೀವು ಹೇಳ್ದಂಗೆ ಅದು ಆ ತಪ್ಪುಗಳು ಆಗೋದು ಸಹಜ. ಜಾಸ್ತಿ ತಿನ್ನಬೇಕು ಅನಿಸುತ್ತೆ, 2 ಟೈಮಿಂದ ಸೇರಿ 1 ಟೈಮ್ ಜಾಸ್ತಿ ಊಟ ಮಾಡ್ತೀನಿ ಅನ್ನೋದು, ಅದು ಆ ಥರ ಮಾಡಿದಾಗ ಡೈಜೆಸ್ಟಿವ್ ಸಿಸ್ಟಮ್ಗೆ ಕಷ್ಟ ಆಗ್ತಾ ಹೋಗುತ್ತೆ. ಗುರುಜಿಯವರೇ, ಉಪವಾಸಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಹೇಳಿದ್ರಿ, ನಂತರ ಹಂತವಾಗಿ ಇದು ಮಾಡ್ತಾ ಹೋಗಬೇಕು ಅಂತ ಹೇಳಿಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಮೂಡ್ತಾ ಇದೆ. ಹಿಂದಿನ ಕಾಲದಲ್ಲಿ ನಾವು ಸಭೆ ಸಮಾರಂಭಗಳಲ್ಲಿ, ನಾವು ಚಿಕ್ಕವರಿದ್ದಾಗ ಹೋಗಿದ್ದು ಜ್ಞಾಪಕ ಇದೆ, ಸಭೆ ಸಮಾರಂಭಗಳಲ್ಲಿ ಹೋದಾಗ ಊಟ ಎಲ್ಲ ಆದ ನಂತರ ಪಾನ್ ಅಂತ ಹೇಳಿಬಿಟ್ಟು ಎಲೆ ಅಡಿಕೆ ಎಲ್ಲ ಕೊಡ್ತಾಯಿದ್ರು, ಸಪ್ರೇಟಾಗಿ ಅಲ್ಲಿ ಇಡ್ತಾಯಿದ್ರು. ನಾವು ಕೈ ತೊಳೆದು ಬಂದಿದ್ದ ಜಾಗದಲ್ಲಿ ಎಲೆ ಹಾಕೋಬೇಕು, ಅಡಿಕೆ ಹಾಕ್ಕೊಳ್ಬೇಕು ಅಂತ ಎಲ್ಲ ಹೇಳಿಬಿಟ್ಟು ಅಂತ. ಈಗ ಅದನ್ನು ಯಾರೂ ಸಾಧಾರಣವಾಗಿ ನಮಗೆ ಗೊತ್ತಿರೋ ಹಾಗೆ ಇಡ್ತಾ ಇಲ್ಲ, ಊಟ ಆದ ತಕ್ಷಣ ಐಸ್ ಕ್ರೀಮು ಇದು ಎಲ್ಲ ಕೊಡ್ತಾಯಿದ್ದಾರೆ. ಸೊ ಅದು ತಿನ್ನೋದು ಎಷ್ಟು ಮಟ್ಟಿಗೆ ಕರೆಕ್ಟು, ಎಲೆಡಿಕೆ ಹಾಕ್ಕೊಳ್ಳದೆ ಇರೋ ಅದು ಎಷ್ಟು ಮಟ್ಟಿಗೆ ದೇಹಕ್ಕೆ ಅದು ಆರೋಗ್ಯವನ್ನು ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ಒಂಚೂರು ಮಾಹಿತಿ ತಿಳಿಸ್ಕೊಡಿ ಗುರುಜಿ. ಊಟ ಆದ ನಂತರ ತಾಂಬೂಲ ಸೇವನೆ ಅಂತ, ಪಾನಂದಕ್ಕಿಂತ ಸರಿಯಾದ ಪದ ತಾಂಬೂಲ ಸೇವನೆ ಅಂತಕ್ಕಂಥದ್ದು ಇತ್ತು. ಯಾಕೆ ಇತ್ತು ಅಂದರೆ, ತಿಂದಂಥ ಆಹಾರ
ವಿಳೆದೆಲೆ ಅಡಿಕೆ ಸುಣ್ಣ ಮೂರರ ಕಾಂಬಿನೇಷನ್ ಏನಿದೆ, ಎಲೆ ಅಡಿಕೆ ಸುಣ್ಣದ ಕಾಂಬಿನೇಷನ್ನು ಜೀರ್ಣಾಂಗಗಳಿಗೆ ಅದ್ಭುತವಾದ ಶಕ್ತಿಯನ್ನು ಕೊಡೋದು, ಪ್ರಚೋದನೆಯನ್ನು ಕೊಡೋದು, ಜೀರ್ಣಾಂಗದಲ್ಲಿ ಉತ್ಪತ್ತಿ ಆಗುವಂಥ ರಸಗಳ ಸರಿಯಾದ ಕ್ರಮದಲ್ಲಿ ಅದನ್ನು ಆಹಾರ ಉಪಯೋಗಿಸ್ಕೊಳ್ಳೋಕ್ಕೆ ಅನುವು ಮಾಡಿಕೊಡೋದು. ಆ ಪ್ರಚೋದನೆಯಿಂದ ಜೀರ್ಣಾಂಗಕ್ಕೆ ತುಂಬ ಅನುಕೂಲ ಆಗೋದು, ಆಹಾರ ಸಂಪೂರ್ಣವಾಗಿ ಡೈಜೆಸ್ಟ್ ಆಗಿ ರಕ್ತಗತವಾಗೋದಕ್ಕೆ ಅನುಕೂಲ ಆಗೋದು. ಹಾಗಾಗಿ ಒಳ್ಳೆ ಊಟ ಆದಮೇಲೆ ತಾಂಬೂಲ ಸೇವನೆ ಪದ್ಧತಿ. ಮುಂಚೆ ಪ್ರತಿ ಊಟನೂ ಒಳ್ಳೆ ಊಟನೇ ಮಾಡ್ತಾ ಇದ್ರು, ಅದರಲ್ಲಿ ಏನು ಚೌಕಾಶಿ ಮಾಡ್ಕೊತಾ ಇರಲಿಲ್ಲ, ದುಡಿಯೋದು ಅಷ್ಟೇ ಚೆನ್ನಾಗಿ ದುಡಿತಾ ಇದ್ರು. ಊಟ ಮಾಡಿ ತಾಂಬೂಲ ಹಾಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಮುಂದಿನ ಕೆಲಸಗಳನ್ನು ನೋಡ್ತಾ ಇದ್ರು. ನಾಲ್ಕು ಸರಿ ತಿನ್ನುವಂಥ ಪದ್ಧತಿ ಇರಲಿಲ್ಲ. ಹಾಗಾಗಿ ಅದು ಇವತ್ತಿಗೂ ಅವತ್ತಿಗೂ ಒಳ್ಳೆಯ ಪದ್ಧತಿಯೇ. ಆದರೆ ಊಟ ಆದ ತಕ್ಷಣ ಊಟ ಮಾಡಿರೋದೇ ನೀವು ಹೆವಿಯಾಗಿರುತ್ತೆ, ಅದರ ಜೊತೆಗೆ ಐಸ್ ಕ್ರೀಮ್ನಲ್ಲಿ ಇರ್ತಕ್ಕಂತಹ ಕಂಟೆಂಟ್ಗಳನ್ನು ನೀವು ನೋಡಿಬಿಟ್ರೆ ವೈಜ್ಞಾನಿಕವಾಗಿ ಅದರಲ್ಲಿರೋ ಕಂಟೆಂಟ್ನ ಡೈಜೆಸ್ಟ್ ಮಾಡೋದಕ್ಕೇ ಒಂದು ಊಟಕ್ಕೆ ಸಮಾದ ಐಸ್ ಕ್ರೀಮ್. ಸರಿ ಸರಿ. ಸೊ ಯು ಆರ್ ಟೇಕಿಂಗ್ ದಿ ಡಬಲ್ ಡೋಸ್ ಫಾರ್ 50% ಎಂಡೋಕ್ರೈನ್ ಸಿಸ್ಟಮ್ನಲ್ಲಿ ಉತ್ಪತ್ತಿ ಆಗುವಂಥ ರಸಗಳಿಗೆ ಈಕ್ವಲೆಂಟ್ ಆಗಿ. ಸೊ ಇದು ಸಂಪೂರ್ಣವಾಗಿ ಅವೈಜ್ಞಾನಿಕ ಮತ್ತು ಉತ್ತಮ ಆರೋಗ್ಯ ಕ್ರಮ ಅಲ್ಲವೇ ಅಲ್ಲ. ಐಸ್ ಕ್ರೀಮ್ ತಿನ್ನೋದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಅಷ್ಟು ರಸಗಳು ಬೇಕು, ಹೆವಿ ಫುಡ್ ಬೇರೆ ತಿಂದಿರ್ತೀರಾ, ಎರಡೂ ಸೇರಿ ಎರಡರಷ್ಟಾಯಿತು, ಇಲ್ಲಿ ಉತ್ಪತ್ತಿ ಆಗದೆ ಅರ್ಧದಷ್ಟಾಯಿತು, ಅದು ಆ ಪ್ರಪೋರ್ಷನ್ ಎಲ್ಲಿಗೆಲ್ಲಿಗೆ ಹೋಲಿಕೆ. ಹಾಗಾಗಿ ಊಟ ಆದ ತಕ್ಷಣ ಐಸ್ ಕ್ರೀಮ್ ತಿಂತಕ್ಕಂಥದ್ದು ಒಳ್ಳೆ ಪದ್ಧತಿ ಖಂಡಿತ ಅಲ್ಲ. ತಾಂಬೂಲ ಸೇವನೆ ಇವತ್ತಿಗೂ ಒಳ್ಳೆಯದು, ತಪ್ಪೇನಿಲ್ಲ. ಅದು ತಾಂಬೂಲನ ಈಗ ನಾವು ನೋಡ್ತಾ ಇದ್ವಿ ಬಾಣಂತಿಯರಿಗೂ ಕೂಡ, ಯಾಕೆಂದ್ರೆ ಒಂದೇ ಜಾಗದಲ್ಲೇ ಕೂತಿರ್ತಾರೆ, ಒಂದೇ ಜಾಗದಲ್ಲೇ ಮಲ್ಕೊಂಡಿರೋದ್ರಿಂದ ಅವರು ಪ್ರತಿ ಊಟದ ನಂತರ ತಾಂಬೂಲ ಸೇವನೆ ಅಗತ್ಯ ಅತ್ಯಗತ್ಯ ಅಂತ ಹೇಳಿಬಿಟ್ಟು ಅದು ಮಾಡ್ತಾ ಇದ್ದಾರೆ. ಆ ಥರ ಚಿಕ್ಕದಾಗಿ ನಾವು ಆಲೋಚನೆ ಮಾಡೋದಾದರೆ ಜೀರ್ಣಾಂಗಗಳಿಗೆ ಉತ್ತಮ ಪ್ರಚೋದನೆಯನ್ನು ಕೊಟ್ಟು ರಸಗಳ ಉತ್ಪಾದನೆಗೆ ಅನುಕೂಲ ಮಾಡಿಕೊಡುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ತುಂಬ ಒಳ್ಳೆಯದು ತಾಂಬೂಲ, ಅದರಲ್ಲೇನು ಖಂಡಿತ ತಪ್ಪಿಲ್ಲ. ಐಸ್ ಕ್ರೀಮು ಬೇಡಿ. ಗುರುಜಿ, ಉಪವಾಸದ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಬೇಕು ಅನ್ನೋದು ಆಸೆ, ನಮಗೆ ಇಲ್ಲಿಗೆ ಸಮಾಧಾನ ಆಗಿಲ್ಲ. ಮತ್ತೆ ಹಾಗೆ ಮುಂದಿನ ಕಂತುಗಳಲ್ಲಿ ಉಪವಾಸದ ಬಗ್ಗೆ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಈ ಸಮಯದ ಅಭಾವ ಇರೋದ್ರಿಂದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ ಉಪವಾಸದ ಬಗ್ಗೆ ಎಷ್ಟೆಲ್ಲ ಮಾಹಿತಿಗಳನ್ನು ಡಾಕ್ಟರ್ ಕೃಷ್ಣ ಗುರುಜಿ ಅವರು ನಮಗೆ ಇಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅಂತ. ಮತ್ತಷ್ಟು ಹೆಚ್ಚಿನ ಮಾಹಿತಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ. ಶ್ರೀ ಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು. ಓಂ ಸೇವಾ ಕೇಂದ್ರ, ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, ಮೂರನೇ ಎ ಮೇನ್, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹೇರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802324555555. ಇಮೇಲ್ ವಿಳಾಸ omsevakendra@gmail.com. ವೆಬ್ಸೈಟ್ ವಿಳಾಸ www.omsevakendra.org.